ಚಿಕ್ಕೋಡಿಯ ಸಾಯಿಬಾಬಾ ಮಂದಿರದ ವಾರ್ಷಿಕೋತ್ಸವವನ್ನು ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಗುವುದು ಎಂದು ಜಗದೀಶ್ ಕೌಡಕಿಮಠ್ ಹೇಳಿದರು. ಕೊರೋನಾ ಸೋಂಕು ಹರಡುವಿಕೆ ನಿಯಂತ್ರಣ ದೃಷ್ಟಿಯಿಂದ ಜನವರಿ 27ರಿಂದ 29ರವರೆಗೆ ಪಟ್ಟಣದ ಶಿರಡಿ ಸಾಯಿಬಾಬಾ ಮಂದಿರದ 14ನೇ ವಾರ್ಷಿಕೋತ್ಸವ ಸರಳವಾಗಿ ಆಚರಿಸಲಾಗುವುದು ಎಂದು ಸಾಯಿ ಸೇವಾ ಪರಿವಾರದ ಮುಖಂಡ ಜಗದೀಶ್ ಕೌಟ್ಕಿಮಠ್ ತಿಳಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, 13 ವರ್ಷಗಳಿಂದ ಸಾಯಿ ಮಂದಿರದ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ಆಚರಿಸಲಾಗುತ್ತಿತ್ತು. ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮ ರದ್ದಾಗಿವೆ. ಜನವರಿ 27ರಿಂದ 29ರವರೆಗೆ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಾರ್ಷಿಕೋತ್ಸವ ಆಚರಿಸಲಾಗುವುದು. 27ರಂದು ಸಂಪ್ರೋಕ್ಷಣ ವಿಧಿ, 28ರಂದು ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ಮತ್ತು ವಾರ್ಷಿಕೋತ್ಸವ ಜರುಗಲಿದೆ. ಚರ್ಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಉದ್ಘಾಟಿಸುವರು. 8:30ಕ್ಕೆ ಶಿವಪಂಚಯಾಗ ಜರುಗಲಿದೆ. 29ರಂದು ಮಂಡಲ ಪೂಜೆ ನೆರವೇರಲಿದೆ ಎಂದು ಹೇಳಿದರು. ಮಕರ ಸಂಕ್ರಮದ ಶುಭಾಶಯಗಳೊಂದಿಗೆ ಈ ವರ್ಷ ಸಾಯಿಬಾಬಾ ಮಂದಿರದ ವಾರ್ಷಿಕೋತ್ಸವವನ್ನು ಈ ಕರೋನಾ ಎಂಬ ಮಹಾಮಾರಿಯ ಕಾರಣಕ್ಕಾಗಿ ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಕೊಂಡು ಸರ್ಕಾರ ನೇಮಿಸಿದ ಮಾರ್ಗಸೂಚಿಗಳ ಪ್ರಕಾರ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಸಂಪ್ರೋಕ್ಷಣೆ ವಿಧಿ ಇರ್ಬೋದು, ರುದ್ರಾಭಿಷೇಕ ಇರ್ಬೋದು, ಹೋಮ ಹವನಗಳ ಇರ್ಬೋದು, ಹಾಗೂ ನಮ್ಮ ಮಂಡಲ ಪೂಜೆ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು ಮತ್ತು ಇತರ ಧಾರ್ಮಿಕ ವಿಧಿವಿಧಾನಗಳು ಸಂಪೂರ್ಣವಾಗಿ ಜರುಗ್ತವೆ. ಆದರೆ ಸರ್ಕಾರದ ಕರೋನಾ ಮಾರ್ಗಸೂಚಿ ಪ್ರಕಾರ ಜನಸಾಂದ್ರತೆಯನ್ನು ಕೂಡಿಸಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಬಾರಿ ಸಾಮೂಹಿಕ ವಿವಾಹ, ಸಾಂಸ್ಕೃತಿಕ ಕಾರ್ಯಕ್ರಮ, ಫುಡ್ ಮೇಳಾವ, ಆಹಾರ ಮೇಳ, ಆನಂತರ ಮಹಾಪ್ರಸಾದ, ಈ ಥರದ ಸ್ವಚ್ಛತಾ ಕಾರ್ಯಕ್ರಮ, ಇದರ ಇನ್ನಿತರ ಯಾವುದೇ ಕಾರ್ಯಕ್ರಮಗಳನ್ನು, ಆರೋಗ್ಯ ಶಿಬಿರ ಮತ್ತು ಮಹಿಳೆಯರಿಗಾಗಿ ಕ್ರೀಡೆ ಇರ್ಬೋದು, ಬಟ್ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲನ ಈ ಬಾರಿ ರದ್ದುಪಡಿಸಲಾಗಿ 3 ದಿನಗಳಲ್ಲಿ ಸರ್ಕಾರ ಏಪ್ರಿಲ್ ಮೇದಲ್ಲಿ ಮಾರ್ಗಸೂಚಿಯನ್ನು ಬದಲಾವಣೆ ಮಾಡಿದ್ದೇ ಆದರೆ ಆ ದಿನಗಳಲ್ಲಿ ಈ ಸಾಮೂಹಿಕ ವಿವಾಹವನ್ನು ಮತ್ತೆ ಎಲ್ಲರ ಒಂದು ಸಹಾಯದಿಂದ ಹಾಗೂ ಸಾರ್ವಜನಿಕರ ಉಪಲಬ್ಧತೆಯನ್ನ ಅನುಕೂಲ ಮಾಡಿಕೊಂಡು ಆ ಒಂದು ಮದುವೆ ಕಾರ್ಯಕ್ರಮಗಳನ್ನು ಮೇದಲ್ಲಿ ಮಾಡಬೇಕು ಅನ್ನುವಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ಆ ಕಾರಣ ಈ ಬಾರಿ ನಗರದಲ್ಲಿ 13 ವರ್ಷಗಳಿಂದ ಈ ಸಾಯಿಬಾಬಾರ ಉತ್ಸವ ಒಂದು ಜಾತ್ರೆ ಥರ ಜನರಿಗೆ ಒಂದು ಮನೋರಂಜಕವಾಗಿ ಹಾಗೂ ಧಾರ್ಮಿಕವಾಗಿ ಜನರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಿತ್ತು. ಆದರೆ ಈ ನಿಟ್ಟಿನಲ್ಲಿ ಈ ವರ್ಷ ಈ ಕರೋನಾದಿಂದಾಗಿ ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ಸಾಯಿ ಸೇವಾ ಪರಿವಾರ ವತಿಯಿಂದ ಎಲ್ಲರನ್ನು ಕ್ಷಮೆ ಕೇಳ್ತಾ ಈ ಬಾರಿ ಬರೀ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಮಾಡೋಣ. 26ನೇ ಸಾಯಂಕಾಲ ಸಂಪ್ರೋಕ್ಷಣೆ ವಿಧಿ ಆಗುತ್ತೆ. 27ಕ್ಕೆ ಬೆಳಿಗ್ಗೆ ಅದೇ ಹೋಮ ಕಾರ್ಯಕ್ರಮ ಆಗ್ತದೆ. ಅಂತರ ಪೂಜ್ಯ ಶ್ರೀಗಳಿಂದ ಧ್ವಜಾರೋಹಣ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ. ಅದೇ ರೀತಿ 29ಕ್ಕೆ ಮಂಡಲ ಪೂಜೆ ಆಗುತ್ತೆ. ಈ ರೀತಿ 2-3 ದಿನಗಳ ಕಾರ್ಯಕ್ರಮಗಳನ್ನು ಈ ಬಾರಿ ನಾವು ಹಮ್ಮಿಕೊಂಡಿದ್ದೀವಿ. ಇದು ಸಾಂಕೇತಿಕವಾಗಿ ನಡೆಯೋದ್ರಿಂದ ಭಕ್ತಾದಿಗಳು ಬಂದು ಪ್ರಸಾದವನ್ನು ತೆಗೆದುಕೊಂಡು ಬಾಬಾರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಸದಸ್ಯರಾದ ಆದಿನಾಥ್ ಶೆಟ್ಟಿ, ಮಹೇಶ್ ಹಿರೇಮಠ್ ಹಾಗೂ ಅಶೋಕ್ ಪಾಠಕ್ ಉಪಸ್ಥಿತರಿದ್ದರು.